हेलो फ्रेंड्स, वेलकम टू ग्लोबल ऑनलाइन कन्नड़ा। फ्रेंड्स, ये वंदु वीडियो दली नावु बैंगलूर यूनिवर्सिटी के पीएचडी एंट्रेंस टेस्ट के संबंधी दंते रिसर्च मेथोडोलॉजी मेले केलो एमसीक्यू गळन्नु डिस्कशन मार्ता इदीवी। अदे रीति फ्रेंड्स, नीवु एनादरू बैंगलूर यूनिवर्सिटी पीएचडी एंट्रेंस टेस्ट गागि प्रिपरेशन अन्नु मार्ता इद्रे इल्ली नावु रिसर्च मेथोडोलॉजी मेले वंदु कोर्स अन्नु आरंभ माडिदीवि। सो इदरल्ली निमगे कंप्लीट रिसर्च मेथोडोलॉजी मेले वीडियो लेक्चर सिग्ता इवे, 10 मॉक टेस्ट गळन्नु नीड्ता इदीवि, प्राक्टिस एमसीक्यू सेट कूड इदे। इदर जोतेगे रिसर्च मेथोडोलॉजी मेले कंप्लीट नोट्स कूड इदे। इदु इंग्लिश मत्ते कन्नड एरडु ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ಸಿಗ್ತಾ ಇದೆ, ಕೇವಲ 600 ರೂಪೀಸ್ ನಲ್ಲಿ. ಸೋ ಇದಕ್ಕಾಗಿ ನೀವು ಇಲ್ಲಿ ಕೊಟ್ಟಿರುವ ನಂಬರ್ ಗೆ ವಾಟ್ಸ್ಆಪ್ ಅನ್ನು ಮಾಡಬಹುದು. ಸೋ ನೌ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್. ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್, ರಿಸರ್ಚ್ ಇಸ್ ಬೇಸ್ಡ್ ಅಪಾನ್ ಆಪ್ಷನ್ ಎ ರೇಟಿಂಗ್ ಸ್ಕೇಲ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟ್, ಆಪ್ಷನ್ ಸಿ ಜನರಲ್ ಪ್ರಿನ್ಸಿಪಲ್, ಆಪ್ಷನ್ ಡಿ ಸೈಂಟಿಫಿಕ್ ಮೆಥಡ್. ಸಂಶೋಧನೆಯು ಯಾವುದನ್ನು ಆಧರಿಸಿದೆ? ಆಪ್ಷನ್ ಎ ರೇಟಿಂಗ್ ಸ್ಕೇಲ್, ಆಪ್ಷನ್ ಬಿ ಪ್ರಯೋಗಗಳು, ಆಪ್ಷನ್ ಸಿ ಸಾಮಾನ್ಯ ತತ್ವಗಳು, ಆಪ್ಷನ್ ಡಿ ವೈಜ್ಞಾನಿಕ ವಿಧಾನ. ಎಸ್, ರಿಸರ್ಚ್ ಇಟ್ ಈಸ್ ಬೇಸ್ಡ್ ಅಪಾನ್ ಸೈಂಟಿಫಿಕ್ ಮೆಥಡ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಂಶೋಧನೆಯು ಯಾವಾಗಲೂ ಒಂದು ವೈಜ್ಞಾನಿಕ ವಿಧಾನವಾಗಿದೆ. ಸೊ ರಿಸರ್ಚ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ ಟು ಡಿಸ್ಕ್ರೈಬ್, ಎಕ್ಸ್ಪ್ಲೇನ್, ಪ್ರೆಡಿಕ್ಟ್ ಆ್ಯಂಡ್ ಕಂಟ್ರೋಲ್ ದಿ ಅಬ್ಸರ್ವ್ಡ್ ಫೆನಾಮಿನಾ. ಸೊ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಎನ್ಕ್ವೈರಿ. ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ಇಟ್ ಈಸ್ ಎ ಸೈಂಟಿಫಿಕ್ ಮೆಥಡ್. ಎಸ್, ರಿಸರ್ಚ್ ಇಟ್ ಈಸ್ ಬೇಸ್ಡ್ ಅಪಾನ್ ಸೈಂಟಿಫಿಕ್ ಮೆಥಡ್. The next question is, reliability is the fundamental quality of a research which also reflects. Option A, superiority. Option B, purity of data. Option C, verifiability. Option D, validity. ವಿಶ್ವಾಸಾರ್ಹತೆಯು ಒಂದು ಸಂಶೋಧನೆಯ ಮೂಲಭೂತ ಗುಣಮಟ್ಟವಾಗಿದೆ. ಇದು ಏನನ್ನು ಪ್ರತಿಬಿಂಬಿಸುತ್ತದೆ? ಆಪ್ಷನ್ ಎ ಶ್ರೇಷ್ಠತೆ, ಆಪ್ಷನ್ ಬಿ ಡೇಟಾದ ಶುದ್ಧತೆ, ಆಪ್ಷನ್ ಸಿ ಪರಿಶೀಲನೆ, ಆಪ್ಷನ್ ಡಿ ಮಾನ್ಯತೆ. ಎಸ್, ಯು ಆರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, ವ್ಯಾಲಿಡಿಟಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಮಾನ್ಯತೆ ಸರಿಯಾದ ಉತ್ತರ ಆಗಿದೆ. ಎಸ್, ರಿಲಯಬಿಲಿಟಿ ರೆಫರ್ಸ್ ಟು ವೆದರ್ ಆರ್ ನಾಟ್ ಯು ಗೆಟ್ ದ ಸೇಮ್ ಆನ್ಸರ್ ಬೈ ಯೂಸಿಂಗ್ ಆನ್ ಇನ್ಸ್ಟ್ರೂಮೆಂಟ್ ಟು ಮೆಸರ್ ಸಮಥಿಂಗ್ ಮೋರ್ ದ್ಯಾನ್ ಒನ್ಸ್. ಆರ್ ಸಿಂಪ್ಲಿ, ರಿಲಯಬಿಲಿಟಿ ಇಟ್ ಈಸ್ ದ ಡಿಗ್ರಿ ಟು ವಿಚ್ ರಿಸರ್ಚ್ ಮೆಥಡ್ ಪ್ರೊಡ್ಯೂಸಸ್ ಸ್ಟೇಬಲ್ ಆ್ಯಂಡ್ ಕನ್ಸಿಸ್ಟೆಂಟ್ ರಿಸಲ್ಟ್ಸ್. ಸೊ ಯರ್ ಆಪ್ಷನ್ ಡಿ, ವ್ಯಾಲಿಡಿಟಿ ಈಸ್ ರೈಟ್ ಆನ್ಸರ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ಜನರಲಿ ದ ಡೇಟಾ ಆಫ್ ದ ರಿಸರ್ಚ್ ಈಸ್ ಆಪ್ಷನ್ ಎ ಕ್ವಾಂಟಿಟೇಟಿವ್ ಓನ್ಲಿ, ಆಪ್ಷನ್ ಬಿ ಕ್ವಾಲಿಟೇಟಿವ್ ಓನ್ಲಿ, ಆಪ್ಷನ್ ಸಿ ಬೋತ್ ಆಫ್ ದ ಅಬೌವ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ಸಾಮಾನ್ಯವಾಗಿ ಸಂಶೋಧನೆಯ ಡೇಟಾ ಆಪ್ಷನ್ ಎ ಪರಿಮಾಣಾತ್ಮಕ ಮಾತ್ರ, ಆಪ್ಷನ್ ಬಿ ಗುಣಾತ್ಮಕ ಮಾತ್ರ, ಆಪ್ಷನ್ ಸಿ ಮೇಲಿನ ಎರಡು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಎಸ್, ಯು ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬೋತ್ ಆಫ್ ದ ಅಬೌವ್. ಜನರಲಿ ಡೇಟಾ ಆಫ್ ದ ರಿಸರ್ಚ್ ಇಸ್ ಕ್ವಾಂಟಿಟೇಟಿವ್ ಆ್ಯಂಡ್ ಆಲ್ಸೋ ಕ್ವಾಲಿಟೇಟಿವ್. ಸಾಮಾನ್ಯವಾಗಿ ಸಂಶೋಧನೆಯ ದತ್ತಾಂಶಗಳು ಕೆಲವು ಪರಿಮಾಣಾತ್ಮಕ ದತ್ತಾಂಶಗಳಾಗಿರುತ್ತವೆ, ಕೆಲವು ಗುಣಾತ್ಮಕ ದತ್ತಾಂಶಗಳಾಗಿರುತ್ತವೆ. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಇನ್ ವಿಚ್ ಆಫ್ ದ ಫಾಲೋವಿಂಗ್ ರಿಸರ್ಚ್ ಮೆಥಡ್ಸ್ ಪ್ರೋಸೆಸ್ ಆಫ್ ಹೈಪೋಥಿಸಿಸ್ ಟೆಸ್ಟಿಂಗ್ ಆಪ್ಟಿಮಲಿ ಸೇಫ್ ಗಾರ್ಡ್ಸ್ ದ ರೋಲ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್? ಆಪ್ಷನ್ ಎ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್, ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಮೆಥಡ್, ಆಪ್ಷನ್ ಸಿ ಹಿಸ್ಟೋರಿಕಲ್ ಮೆಥಡ್, ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ಸರ್ವೆ ಮೆಥಡ್. ಕೆಳಗಿನ ಯಾವ ಸಂಶೋಧನಾ ವಿಧಾನಗಳಲ್ಲಿ ಊಹೆಯ ಪರೀಕ್ಷೆಯ ಪ್ರಕ್ರಿಯೆಯು ಬಾಹ್ಯ ಅಸ್ಥಿರಗಳ ಪಾತ್ರವನ್ನು ಅತ್ಯುತ್ತಮವಾಗಿ ರಕ್ಷಿಸುತ್ತದೆ? ಆಪ್ಷನ್ ಎ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ವಿಧಾನ, ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ, ಆಪ್ಷನ್ ಸಿ ಐತಿಹಾಸಿಕ ವಿಧಾನ, ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷೆ ವಿಧಾನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಮೆಥಡ್ ಇಸ್ ದ ರೈಟ್ ಆನ್ಸರ್. ಪ್ರಾಯೋಗಿಕ ವಿಧಾನವು ಇಲ್ಲಿ ಸರಿಯಾಗಿದೆ. ಎಸ್, ದ ಎಕ್ಸ್ಪೀರಿಮೆಂಟಲ್ ಮೆಥಡ್ ಅಂಡರ್ ವಿಚ್ ದ ರಿಸರ್ಚರ್ ಕ್ಯಾನ್ ಡೈರೆಕ್ಟ್ಲಿ ಮಾಡಿಫೈ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಇನ್ ಆನ್ ಎಕ್ಸ್ಪೀರಿಮೆಂಟಲ್ ಸ್ಟಡಿ ಟು ಸಿ ಹೌ ಅಫೆಕ್ಟ್ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದಿ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಮೆಥಡ್. ದ ನೆಕ್ಸ್ಟ್ ಕ್ವೆಶನ್ ಇಸ್, ದ ರಿಸರ್ಚ್ ಸ್ಟಡೀಸ್ ದ್ಯಾಟ್ ಎಕ್ಸ್ಪ್ಲೋರ್ ದ ಇಫೆಕ್ಟ್ ಆಫ್ ಒನ್ ಥಿಂಗ್ ಆನ್ ಅನದರ್ ಆ್ಯಂಡ್ ಮೋರ್ ಸ್ಪೆಸಿಫಿಕಲಿ ದ ಇಫೆಕ್ಟ್ ಆಫ್ ಒನ್ ವೇರಿಯೇಬಲ್ ಆನ್ ಅನದರ್ ಆರ್ ನೋನ್ ಆ್ಯಸ್. ಆಪ್ಷನ್ ಎ ಕಾಸಲ್ ರಿಸರ್ಚ್, ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಸಿ ಕನ್ಕ್ಲೂಸಿವ್ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪ್ಲೋರೇಟರಿ ರಿಸರ್ಚ್. ಒಂದು ವಸ್ತುವಿನ ಪರಿಣಾಮವನ್ನು ಇನ್ನೊಂದರ ಮೇಲೆ ಅನ್ವೇಷಿಸುವ ಸಂಶೋಧನಾ ಅಧ್ಯಯನಗಳು, ಮತ್ತು ಹೆಚ್ಚು ನಿರ್ದಿಷ್ಟವಾಗಿ ಒಂದು ವೇರಿಯೇಬಲ್ನ ಪರಿಣಾಮವನ್ನು ಇನ್ನೊಂದರ ಮೇಲೆ ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಕಾಸಲ್ ರಿಸರ್ಚ್, ಆಪ್ಷನ್ ಬಿ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಸಿ ಕನ್ಕ್ಲೂಸಿವ್ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪ್ಲೋರೇಟರಿ ರಿಸರ್ಚ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾಸಲ್ ರಿಸರ್ಚ್ ಇಸ್ ದ ಕರೆಕ್ಟ್ ಆನ್ಸರ್. ಕಾಸಲ್ ರಿಸರ್ಚ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಎಕ್ಸ್ಪ್ಲನೇಟರಿ ರಿಸರ್ಚ್. ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್, ಇಟ್ ಈಸ್ ಗೋಯಿಂಗ್ ಟು ಎಕ್ಸಾಮಿನ್ ಇಫ್ ದೇರ್ ಈಸ್ ಅ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಸೆಪರೇಟ್ ಇವೆಂಟ್ಸ್. ದಿಸ್ ವುಡ್ ಆಕರ್ ವೆನ್ ದೇರ್ ಈಸ್ ಅ ಚೇಂಜ್ ಇನ್ ಒನ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ವಿಚ್ ಈಸ್ ಕಾಸಿಂಗ್ ಚೇಂಜಸ್ ಇನ್ ದಿ ಡಿಪೆಂಡೆಂಟ್ ವೇರಿಯೇಬಲ್.
The next question is a formal document that presents the research objectives, design of achieving these objectives, and the expected outcomes of the study is called. Option A, research design. Option B, research proposal. Option C, research hypothesis. Option D, research report. ಸಂಶೋಧನಾ ಉದ್ದೇಶಗಳು ಈ ಉದ್ದೇಶಗಳನ್ನು ಸಾಧಿಸುವ ವಿನ್ಯಾಸ ಮತ್ತು ಅಧ್ಯಯನದ ನಿರೀಕ್ಷಿತ ಫಲಿತಾಂಶಗಳು ಪ್ರಸ್ತುತಪಡಿಸುವ ಔಪಚಾರಿಕ ದಾಖಲೆಯನ್ನು ಏನೆಂದು ಕರೆಯುತ್ತೇವೆ ಆಪ್ಷನ್ ಎ ಸಂಶೋಧನಾ ವಿನ್ಯಾಸ ಆಪ್ಷನ್ ಬಿ ಸಂಶೋಧನಾ ಪ್ರಸ್ತಾವನೆ ಆಪ್ಷನ್ ಸಿ ಸಂಶೋಧನಾ ಕಲ್ಪನೆ ಆಪ್ಷನ್ ಡಿ ಸಂಶೋಧನಾ ವರದಿ ಎಸ್ ಇಟ್ ಈಸ್ ನೋನ್ ಆಸ್ ದಿ ರಿಸರ್ಚ್ ಪ್ರಪೋಸಲ್ ಎಸ್ ರಿಸರ್ಚ್ ಪ್ರಪೋಸಲ್ ಇಟ್ ಈಸ್ ಅ ಡಾಕ್ಯುಮೆಂಟ್ ಪ್ರಪೋಸಿಂಗ್ ಅ ರಿಸರ್ಚ್ ಪ್ರಾಜೆಕ್ಟ್ generally in the science or academia and generally constitute a request for sponsorship of the research. So here the right answer is option B, research proposal. The next question is observation is a direct method of collecting. Option A, primary data. Option B, secondary data. Option C, both. Option D, published data. ವೀಕ್ಷಣೆಯು ಡ್ಯಾಶ್ ದತ್ತಾಂಶಗಳನ್ನು ಸಂಗ್ರಹಿಸುವ ನೇರ ವಿಧಾನವಾಗಿದೆ ಆಪ್ಷನ್ ಎ ಪ್ರಾಥಮಿಕ ದತ್ತಾಂಶ ಆಪ್ಷನ್ ಬಿ ದ್ವಿತೀಯ ದತ್ತಾಂಶ ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಪ್ರಕಟಿಸಿದ ಡೇಟಾ ಎಸ್ ಎರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಪ್ರೈಮರಿ ಡೇಟಾ ಅಬ್ಸರ್ವೇಷನ್ ಇಟ್ ಈಸ್ ಅ ಮೆಥಡ್ ಆಫ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾ ವೀಕ್ಷಣೆಯ ಮೂಲಕ ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಿಸ್ತಾ ಇದ್ದೀವಿ ಪ್ರೈಮರಿ ಡೇಟಾ ರೆಫರ್ಸ್ ಟು ದಿ ಫಸ್ಟ್ ಹ್ಯಾಂಡ್ ಡೇಟಾ ಗ್ಯಾದರ್ಡ್ ಬೈ ದ ರಿಸರ್ಚರ್ ಹಿಮ್ಸೆಲ್ಫ್ surveys, observations, experiments, questionnaire, personal interview, these are the methods of collecting primary data. Secondary data means the data which are collected already by some other person, such as government publications, websites, books, journal articles, etc. The next question is dash data is the most common method of conducting surveys. Option A, informatory. Option B, primary. Option C, qualitative. Option D, both A and B. ಡ್ಯಾಶ್ ಡೇಟಾವು ಸಮೀಕ್ಷೆಗಳನ್ನು ನಡೆಸುವ ಅತ್ಯಂತ ಸಾಮಾನ್ಯ ವಿಧಾನವಾಗಿದೆ ಆಪ್ಷನ್ ಎ ಮಾಹಿತಿಯುಕ್ತ ಆಪ್ಷನ್ ಬಿ ಪ್ರಾಥಮಿಕ ಆಪ್ಷನ್ ಸಿ ಗುಣಾತ್ಮಕ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ರೈಮರಿ ಡೇಟಾ ಪ್ರಾಥಮಿಕ ದತ್ತಾಂಶ ಸರಿಯಾಗಿದೆ ದ ನೆಕ್ಸ್ಟ್ ಕ್ವಶನ್ ಇಸ್ ನ್ಯಾಚುರಲಿಸಮ್ ಬೇಸ್ಡ್ ಆನ್ ಡ್ಯಾಶ್ ರಿಸರ್ಚ್ ಆಪ್ಷನ್ ಎ ಫೀಲ್ಡ್ ಆಪ್ಷನ್ ಬಿ ಇನ್ಫಾರ್ಮೇಶನ್ ಆಪ್ಷನ್ ಸಿ ಬೇಸಿಕ್ ಆಪ್ಷನ್ ಡಿ ನನ್ ಆಫ್ ದೀಸ್ ಡ್ಯಾಶ್ ಸಂಶೋಧನೆಯ ಆಧಾರದ ಮೇಲೆ ನೈಸರ್ಗಿಕತೆಯು ನಿಂತಿದೆ ಆಪ್ಷನ್ ಎ ಕ್ಷೇತ್ರ ಆಪ್ಷನ್ ಬಿ ಮಾಹಿತಿ ಆಪ್ಷನ್ ಸಿ ಮೂಲ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಎಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನ್ಯಾಚುರಲಿಸಮ್ ಇಟ್ ಈಸ್ ಬೇಸ್ಡ್ ಆನ್ ಫೀಲ್ಡ್ ರಿಸರ್ಚ್ ಸಂಶೋಧನೆ ನೈಸರ್ಗಿಕತೆಯು ಕ್ಷೇತ್ರ ಸಂಶೋಧನೆಯ ಆಧಾರದ ಮೇಲೆ ನಿಂತಿದೆ So field research, it is a qualitative method of data collection. It is going to aim to observe, interact and understand people while they are in a natural environment. For example, nature conservationists observe behavior of animals in their natural surrounding. It is an example for field research. The next question is randomization. It is a part of dash. Option A, experiment. Option B, ಪೋಸ್ಟ್ ಟೆಸ್ಟ್ ಆಪ್ಷನ್ ಸಿ ಮ್ಯಾಚಿಂಗ್ ಆಪ್ಷನ್ ಡಿ ನನ್ ಆಫ್ ದಿಸ್ ಯಾದೃಚ್ಛೀಕರಣವು ಡ್ಯಾಶ್ನ ಒಂದು ಭಾಗವಾಗಿದೆ ಆಪ್ಷನ್ ಎ ಪ್ರಯೋಗ ಆಪ್ಷನ್ ಬಿ ಪೋಸ್ಟ್ ಟೆಸ್ಟ್ ಆಪ್ಷನ್ ಸಿ ಹೊಂದಾಣಿಕೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಎಸ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎಕ್ಸ್ಪೀರಿಮೆಂಟ್ ರ್ಯಾಂಡಮೈಸೇಷನ್ ಇಟ್ ಈಸ್ ಅ ಪಾರ್ಟ್ ಆಫ್ ಎಕ್ಸ್ಪೀರಿಮೆಂಟ್ ಯಾದೃಚ್ಛೀಕರಣವು ಪ್ರಯೋಗದ ಒಂದು ಭಾಗವಾಗಿದೆ So randomization in an experiment refers to a random assignment of participants to the treatment in an experiment. The next question is which of the following is not a data collection method? Option A, research questions. Option B, unstructured interview. Option C, postal survey questionnaires. Option D, participant observation. ಕೆಳಗಿನವಲ್ಲಿ ಯಾವುದು ದ ಡೇಟಾ ಸಂಗ್ರಹಣೆಯ ವಿಧಾನವಲ್ಲ ಆಪ್ಷನ್ ಎ ಸಂಶೋಧನಾ ಪ್ರಶ್ನೆಗಳು ಆಪ್ಷನ್ ಬಿ ಅಸಂಘಟಿತ ಸಂದರ್ಶನ ಆಪ್ಷನ್ ಸಿ ಪೋಸ್ಟಲ್ ಸಮೀಕ್ಷೆ ಪ್ರಶ್ನಾವಳಿ ಆಪ್ಷನ್ ಡಿ ಭಾಗವಹಿಸುವವರ ಅವಲೋಕನ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಸರ್ಚ್ ಕ್ವಶನ್ಸ್ ಆರ್ ನಾಟ್ ಅ ಪಾರ್ಟ್ ಆಫ್ ಡೇಟಾ ಕಲೆಕ್ಷನ್ ಮೆಥಡ್ ಈ ಸಂಶೋಧನಾ ಪ್ರಶ್ನೆಗಳು ದತ್ತಾಂಶ ಸಂಗ್ರಹಣೆಯ ವಿಧಾನ ಆಗಿಲ್ಲ ದ ನೆಕ್ಸ್ಟ್ ಕ್ವಶನ್ ಇಸ್ ವಾಟ್ ಈಸ್ ದ ನೇಮ್ ಆಫ್ ದ ಕಾನ್ಸೆಪ್ಚುವಲ್ ಫ್ರೇಮ್ವರ್ಕ್ ಇನ್ ವಿಚ್ ದ ರಿಸರ್ಚ್ ಇಸ್ ಕ್ಯಾರಿಡ್ ಔಟ್ ಸಂಶೋಧನೆಯನ್ನು ಕೈಗೊಳ್ಳುವ ಪರಿಕಲ್ಪನಾ ಚೌಕಟ್ಟಿನ ಹೆಸರೇನು ಆಪ್ಷನ್ ಎ ರಿಸರ್ಚ್ ಹೈಪೋಥೆಸಿಸ್ ಆಪ್ಷನ್ ಬಿ ಸಿನಾಪ್ಸಿಸ್ ಆಫ್ ರಿಸರ್ಚ್ ಆಪ್ಷನ್ ಸಿ ರಿಸರ್ಚ್ ಪ್ಯಾರಾಡಿಗಮ್ ಆಪ್ಷನ್ ಡಿ ರಿಸರ್ಚ್ ಡಿಸೈನ್ ಎಸ್ ದ ಕಾನ್ಸೆಪ್ಚುವಲ್ ಫ್ರೇಮ್ವರ್ಕ್ ಆಫ್ ದ ರಿಸರ್ಚ್ ಇಟ್ ಈಸ್ ಕ್ಯಾರಿಡ್ ಔಟ್ ಇಟ್ ಈಸ್ ನೋನ್ ಆಸ್ ದಿ ರಿಸರ್ಚ್ ಡಿಸೈನ್ ಸಂಶೋಧನಾ ವಿನ್ಯಾಸ ಸರಿಯಾದ ಉತ್ತರ
A conceptual PMR can be understood as a research design. The next question is, in order to pursue the research, which of the following is priorly required? Option A, developing a research design. Option B, formulating a research question. Option C, deciding about the data analysis procedure. Option D, formulating a research hypothesis. ಸಂಶೋಧನೆಯನ್ನು ಮುಂದುವರಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲು ಅಗತ್ಯವಿದೆ? ಆಪ್ಷನ್ ಎ, ಸಂಶೋಧನಾ ವಿನ್ಯಾಸವನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಬಿ, ಸಂಶೋಧನಾ ಪ್ರಶ್ನೆಯನ್ನು ರೂಪಿಸುವುದು. ಆಪ್ಷನ್ ಸಿ, ಡೇಟಾ ವಿಶ್ಲೇಷಣೆ ಕಾರ್ಯವಿಧಾನದ ಬಗ್ಗೆ ನಿರ್ಧರಿಸುವುದು. ಆಪ್ಷನ್ ಡಿ, ಸಂಶೋಧನಾ ಊಹೆಯನ್ನು ರೂಪಿಸುವುದು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಬಿಫೋರ್ ದ ರಿಸರ್ಚ್ ದ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಫಾರ್ಮುಲೇಟಿಂಗ್ ಅ ರಿಸರ್ಚ್ ಕ್ವೆಶನ್. ಸಂಶೋಧನೆಯನ್ನು ಮುಂದುವರಿಸಲು ಮೊದಲು ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸಬೇಕು. So before starting the research, it is necessary to have research question or topic. The next question is, what does the longitudinal research approach actually deal with? ರೇಖಾಂಶದ ಸಂಶೋಧನಾ ವಿಧಾನವು ನಿಜವಾಗಿ ಏನನ್ನು ವಿವರಿಸುತ್ತದೆ? ಆಪ್ಷನ್ ಎ ಲಾಂಗ್ ಟರ್ಮ್ ರಿಸರ್ಚ್, ಆಪ್ಷನ್ ಬಿ ಶಾರ್ಟ್ ಟರ್ಮ್ ರಿಸರ್ಚ್, ಆಪ್ಷನ್ ಸಿ ಹಾರಿಜಾಂಟಲ್ ರಿಸರ್ಚ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಲಾಂಜಿಟ್ಯೂಡ್ನಲ್ ರಿಸರ್ಚ್ ಇಸ್ ಗೋಯಿಂಗ್ ಟು ಡೀಲ್ ವಿತ್ ಲಾಂಗ್ ಟರ್ಮ್ ರಿಸರ್ಚ್. Yes, in general, longitudinal approach, it is long-term research in which the researchers keep on examining similar individuals to detect if any change has occurred over time. The next question is, how to judge the depth of any research? Option A, by research title. Option B, by research duration. Option C, by research objectives. Option D, by total expenditure on research. Yes, this question is for you. You have to comment the right answer in the comment section. ಯಾವುದೇ ಸಂಶೋಧನೆಯ ಆಳವನ್ನು ನಿರ್ಣಯಿಸುವುದು ಹೇಗೆ? ಆಪ್ಷನ್ ಎ, ಸಂಶೋಧನಾ ಶೀರ್ಷಿಕೆಯ ಮೂಲಕ. ಆಪ್ಷನ್ ಬಿ, ಸಂಶೋಧನೆಯ ಅವಧಿಯಿಂದ. ಆಪ್ಷನ್ ಸಿ, ಸಂಶೋಧನಾ ಉದ್ದೇಶಗಳಿಂದ. ಆಪ್ಷನ್ ಡಿ, ಸಂಶೋಧನೆಯ ಒಟ್ಟು ವೆಚ್ಚದ ಮೂಲಕ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಎಸ್ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇಸ್ ಸೆಷನ್. ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ PhD ಎಂಟ್ರೆನ್ಸ್ ಟೆಸ್ಟ್, ವಿ ಆರ್ ಪ್ರೊವೈಡಿಂಗ್ ವಿಡಿಯೋ ಲೆಕ್ಚರ್ಸ್ ಆನ್ ರಿಸರ್ಚ್ ಮೆಥಡಾಲಜಿ, 10 ಮಾಕ್ ಟೆಸ್ಟ್ ವಿತ್ ಸೊಲ್ಯೂಷನ್ ಆನ್ ರಿಸರ್ಚ್ ಮೆಥಡಾಲಜಿ, ಪ್ರಾಕ್ಟೀಸ್ MCQ ಸೆಟ್, ನೋಟ್ಸ್ ಆನ್ ರಿಸರ್ಚ್ ಮೆಥಡಾಲಜಿ, ಓನ್ಲಿ ಅಟ್ ₹599. ಇಫ್ ಯು ವಾಂಟ್ ಟು ಜಾಯ್ನ್, ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಎಸ್ ಫ್ರೆಂಡ್ಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್.